ಕಾಸ್ ಅಂತ ನಾನು ದೀಪಗೊಂಡ್ಕೊಂಡು ಬಂದಿರೋದು. ನಂಗೆ ದಕ್ಷಿಣ ಕಾಫಿ ಎಂದು ಹೆಸರುವಾಸಿಯಾಗಿರೋ ನಂಜನಗೂಡು ದೊಡ್ಡ ಜಾತ್ರೆಗೆ ಜನ ಸಾಗರವೇ ಹರಿದು ಬರುತ್ತದೆ. ಅಂದ್ರೆ ವಿಶೇಷ ಏನಪ್ಪ ಅಂದ್ರೆ ಈ ಬಂದಂಥವ್ರಿಗೆ ನಂಜನಗೂಡು ಭಾರಿ ನಿಮಿತವಾಗಿರತಕ್ಕಂಥ ದೇವಸ್ಥಾನ ಅನ್ನೋದು. ಇಲ್ಲಿ ನಡೆಯತಕ್ಕಂಥದ್ದು 5 ರಥೋತ್ಸವ. 5 ರಥೋತ್ಸವದಲ್ಲಿ ದೊಡ್ಡ ಜಾತ್ರೆ ಎಂದು ಪ್ರಸಿದ್ಧವಾಗಿದ್ದು ಮೈಸೂರು, ಚಾಮರಾಜನಗರ, ಬೆಂಗಳೂರು ಸುತ್ತಮುತ್ತಲಿಂದ ಬಂದಿರೋ ಜನ ಸಾಗರವೇ, ಲಕ್ಷ ಲಕ್ಷ ಜನ ಸಾಗರವೇ ಹರಿದು ಬರುತ್ತದೆ. ಬಂದಿರೋಂಥ ಭಕ್ತಾದಿಗಳಿಗೆ ಆಡಳಿತ ಮಂಡಳಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಭಾರಿ ಸ್ವಚ್ಛತವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಆದ್ದರಿಂದ ಶ್ರೀಕಂಠೇಶ್ವರ ಬಂದಿರೋ ಭಕ್ತಾದಿಗಳಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡುತ್ತಾ, ಮತ್ತು ನಮ್ಮ ಸ್ನೇಹಿತರಾದಂಥ ಅಧಿಕಾರಿಗಳಿಗೂ ವಂದಿಸಿ ಬಂದಿರೋ ಭಕ್ತಾದಿಗಳಿಗೆ ಆ ಶ್ರೀಕಂಠೇಶ್ವರ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅನುಕೋಸ್ತೇನೆ. ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ಪಂಚಮಹಾರಥೋತ್ಸವದ ಪ್ರಯುಕ್ತ ಶ್ರೀ ವಿನಾಯಕ ಮಿತ್ರ ಬಳಗದ ವತಿಯಿಂದ ಇದು 9ನೇ ವರ್ಷದಲ್ಲಿ ಶಾಲೆಯನ್ನ ವೆಜಿಟೇಬಲ್ ಬಾತು, ಮೊಸರನ್ನ, ನೀರಿನ ಬಾಟ್ಲು ಇಷ್ಟು ನಾವು 5,000 ಜನಕ್ಕೆ ಪ್ರತಿ ವರ್ಷದ ಮಾಡ್ಕೊಂಡ್ಬರ್ತಾ ಇದ್ವಿ. ಹಾಗೆ ಭಕ್ತಾದಿಗಳ ಒಂದು ಸಂತೋಷಕೂಟದಲ್ಲಿ ನಾವು ಭಾಗಿಯಾಗಿ ಎಲ್ಲರೂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಇದು ಎಲ್ಲ ಸಹಕಾರದಿಂದ, ಎಲ್ಲ ಸ್ನೇಹಿತರ ಸಹಕಾರದಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಇದು ಪ್ರತಿ ವರ್ಷ ನಡ್ಕೊಂಡ್ಬರ್ತಾರಿಂದ ಇದಕ್ಕೆಲ್ಲರಿಗೂ ನನ್ನ ಧನ್ಯವಾದಗಳು. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ಗೌತಮ ಪಂಚಮಹಾರಥೋತ್ಸವ ಇಂದು ನಡೀತಾ ಇದೆ. ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ರಾಜ್ಯದಿಂದ ನಾನಾ ಮೂಲಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ನಂಜನಗೂಡಿನಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು, ವಿವಿಧ ಸಾಮಾಜಿಕ ಸೇವಾ ಸಂಘಗಳು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ತಲುಪಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ವಿನಾಯಕ ಮಿತ್ರ ಮಂಡಳಿ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷ ಸುಮಾರು 5,000 ಜನಕ್ಕೆ ಪ್ರಸಾದ ವಿನಿಯೋಗ ನಂಬಿಕೊಂಡಿದ್ದೇವೆ. ಬಂದಂಥ ಭಕ್ತಾದಿಗಳು ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ಭಗವಂತರ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ.